ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂದರೆ ಕಂದಾಯ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಕರೆಯಲಾಗಿದೆ ಸ್ನೇಹಿತರೆ. ಸೊ ಈ ಹುದ್ದೆಗೆ ಬೇಕಾದಂತಹ ಎಲ್ಲ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇವೆ. ಕೊನೆವರೆಗೂ ನೋಡ್ತಾ ಇರಿ. ನೀವಿನ ಗೌರ್ಮೆಂಟ್ ಜಾಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಮೇಲೆ ಹಿಟ್ ಮಾಡಿ ನಾವು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ಪಡೆದುಕೊಳ್ಳಿ. ಫ್ರೆಂಡ್ಸ್, ಅದೇ ರೀತಿಯಾಗಿ ಫೇಸ್ಬುಕ್ಕಲ್ಲಿ ಕೂಡ ಗೌರ್ಮೆಂಟ್ ಜಾಬ್ ನ್ಯೂಸ್ ರಿಲೇಟೆಡ್ ಮಾಹಿತಿಯನ್ನು ನಾವು ನೀಡ್ತಾ ಇದ್ದು ಅಲ್ಲಿ ಕೂಡ ನೀವು ಈ ಮಾಹಿತಿಯನ್ನು ಪಡೆದುಕೊಳ್ಬಹುದು. ಅದೇ ರೀತಿಯಾಗಿ ನಿಮಗೆ ನೀಡಿದಂಥ ಮಾಹಿತಿ ಇಷ್ಟವಾಗಿದ್ರೆ ಲೈಕ್ ಬಟನನ್ನು ಒತ್ತಿ. ಕರ್ನಾಟಕ ಸರ್ಕಾರ ಆಯುಕ್ತರು ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆ ಕೆಆರ್ ವೃತ್ತ ಬೆಂಗಳೂರು ಇವರು ನೀಡಿದಂಥ ಅಧಿಸೂಚನೆ ಈ ಕೆಳಗನಂತಿದೆ ಸ್ನೇಹಿತರೆ. ಸೊ ಈ ಅಧಿಸೂಚನೆಯನ್ನು ನೀಟಾಗಿ ತಿಳ್ಕೊಂಡ್ಬಿಟ್ಟು ಅಪ್ಲಿಕೇಶನ್ ಅನ್ನು ಹಾಕೊಳ್ಳೋಣ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರ್ಬೋದು ವಿವಿಧ ಜಿಲ್ಲೆಗಳಲ್ಲಿ ಬರ್ತಕ್ಕಂಥ ಸೊ ಏನು 2055 ಹುದ್ದೆಗಳನ್ನು ತುಂಬ್ತಾ ಇದ್ದಾರೆ ಸ್ನೇಹಿತರೆ. ಸೊ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮುಖಾಂತರವಾಗಿ ಅರ್ಜಿಯನ್ನು ಇಲ್ಲಿ ಕರೆಯಲಾಗಿದೆ ಸ್ನೇಹಿತರೆ. ಅರ್ಜಿಯನ್ನು ಹಾಕಲಿಕ್ಕೆ ಈ ರೀತಿಯಾದ ಹಂತಗಳನ್ನು ನಾವು ಫಾಲೋ ಮಾಡಬೇಕಾಗುತ್ತೆ ಸ್ನೇಹಿತರೆ. ಹಂತ ಒಂದರಲ್ಲಿ ಏನಂತಂದ್ರೆ ನಾವು ನಾಡ ಕಚೇರಿಗೆ ಭೇಟಿಯನ್ನು ನೀಡಿಬಿಟ್ಟು ಅಲ್ಲಿ ನಾವು ಚುನಾವಣಾ ಗುರುತಿನ ಚೀಟಿ ಅಂದರೆ ವೋಟರ್ ಐ ಡಿ ಸಂಖ್ಯೆಯನ್ನು ನೀಡಬೇಕು ಅಥವಾ ಆಧಾರ್ ಸಂಖ್ಯೆಯನ್ನು ನೀಡಿಬಿಟ್ಟು ಶುಲ್ಕವನ್ನು ಪಾವತಿಸಬೇಕಾಗತ್ತೆ ಸ್ನೇಹಿತರೆ. ಸೊ ಅದನ್ನು ತಗೊಂಡು ಬಂದುಬಿಟ್ಟು ಸೊ ನೀವು ಆನ್ಲೈನ್ ಅಪ್ಲಿಕೇಶನ್ಗೆ ಯೂಸ್ ಮಾಡ್ಕೊಬೇಕು. ಇನ್ನು ಎರಡನೇ ಹಂತದಲ್ಲಿ landrecords.karnataka.government.in service 201 ಲಿಂಕ್ಗೆ ಹೋಗ್ಬಿಟ್ಟು ಸೊ ಅಲ್ಲಿ ನೀವು ಮೊದಲೇ ನಾಡ ಕಚೇರಿಯಲ್ಲಿ ಪಾವತಿಸಿದ ಏನು ಹಣ ಏನಿರುತ್ತಲ್ಲ ಅಲ್ಲಿ ಒಂದು ಸಂಖ್ಯೆ ಇರುತ್ತೆ, ಅದು ಅಪ್ಲಿಕೇಶನ್ ಐ ಡಿ ಆಗಿರುತ್ತೆ. ಅದ್ರ ಜೊತೆಯಾಗಿ ಯೂಸರ್ ಐ ಡಿ ಅಂದರೆ ಯೂಸರ್ ಐ ಡಿ ಒಂದು ಕಾಲಮಲ್ಲಿ ನೀವು ಏನು ಡಾಕ್ಯುಮೆಂಟ್ ಕೊಟ್ಟಿರ್ತಿರಲ್ಲ ಅಂದರೆ ಗುರುತಿನ ಚೀಟಿ ಆಗಿರ್ಬಹುದು ಅಥವಾ ಆಧಾರ್ ಸಂಖ್ಯೆ ಆಗಿರ್ಬೋದು. ಸೊ ಇದನ್ನ ಪಾಸ್ವರ್ಡ್ ಅಂತ ಅಲ್ಲಿ ಯೂಸ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಇನ್ನು ಹಂತ ಮೂರರಲ್ಲಿ ಸೊ ಆನ್ಲೈನ್ ಅಪ್ಲಿಕೇಶನ್ ಹಾಕುವ ಮುಂಚೆ ಒಂದು ಬಿಳಿ ಹಾಳೆಯ ಮೇಲೆ ನಿಮ್ಮದು ಪಾಸ್ಪೋರ್ಟ್ಸ್ ಅಳತೆ ಒಂದು ಭಾವಚಿತ್ರವನ್ನು ಅಂಟಿಸಿ ಅದ್ರ ಕೆಳಗಡೆ ನಿಮ್ಮ ಸಿಗ್ನೇಚರ್ ಮಾಡ್ಕೊಂಬಿಟ್ಟು ಸ್ಕ್ಯಾನ್ ಮಾಡಿ ಇಟ್ಕೊಂಬಿಡಿ ಸ್ನೇಹಿತರೆ. ಅದನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಇದ್ರ ಸೈಜ್ ಬಂದುಬಿಟ್ಟು 10-50 KB ಇರಬೇಕಾಗಿರುತ್ತೆ ಸ್ನೇಹಿತರೆ. ಇನ್ನು ನಾಲ್ಕನೇ ಹಂತ ಬಂದುಬಿಟ್ಟು ಇನ್ನು ಅಪ್ಲಿಕೇಶನ್ ಡೀಟೇಲ್ ಆಗಿ ತುಂಬಬೇಕಾಗುತ್ತೆ ಸ್ನೇಹಿತರೆ. ಇದು 2 ಪುಟದ ಒಂದು ಅಪ್ಲಿಕೇಶನ್ ಆಗಿರುತ್ತೆ. ಸೊ 1ನೇ ಪುಟವನ್ನು ತುಂಬಿದ ನಂತರ ಅದು ಕರೆಕ್ಟ್ ಆಗಿದೆಯೋ ಇಲ್ಲೋ ಒಂದ್ಸರಿ ನೋಡ್ಕೊಂಡ್ಬಿಟ್ಟು ಸೊ 2ನೇ ಪೇಜ್ ಕೂಡ ನೀವು ಫಿಲ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಪ್ರತಿಯೊಂದು ಇದರಲ್ಲೂ ಕೂಡ ರಿವ್ಯೂ ಮಾಡ್ಕೊಂಬಿಟ್ಟು ನೀವು ಹಾಕಿದಂಥ ಮಾಹಿತಿ ಕರೆಕ್ಟ್ ಆಗಿದೆಯೋ ಇಲ್ಲೋ ಚೆಕ್ ಮಾಡ್ಕೊಂಬಿಟ್ಟು ಸಬ್ಮಿಟ್ ಬಟನ್ ಅನ್ನ ಒತ್ತಬೇಕಾಗತ್ತೆ ಸ್ನೇಹಿತರೆ. ಇನ್ನು ಆನ್ಲೈನ್ ಅಪ್ಲಿಕೇಶನ್ ಹಾಕಿದ ನಂತರ ನೀವು ಖಾತರಿಪಡಿಸ್ಕೊಂಡ ನಂತರದಲ್ಲಿ ಸೊ ನೀವು ಆ ಅಪ್ಲಿಕೇಶನ್ ಅನ್ನ ಪ್ರಿಂಟ್ ಔಟ್ ತೆಗೆದುಕೊಂಡ್ಬಿಟ್ಟು ನಿಮ್ಮ ಹತ್ರ ಇಟ್ಕೊಳ್ಳಿ. ಅಂದ್ರೆ ಮುಂದಿನ ಎಲ್ಲಾ ಪ್ರೊಸೆಸ್ಗೂ ಕೂಡ ಅದು ಅನುಕೂಲ ಆಗುತ್ತೆ ಸ್ನೇಹಿತರೆ. ಇನ್ನು ಈ ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಇನ್ನು ಆನ್ಲೈನ್ ಅರ್ಜಿಯನ್ನ ಭರ್ತಿ ಮಾಡ್ತಿರಲ್ಲ, ಸೊ ಆಗ ನೀವು ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ನೋಡ್ಕೊಂಡ್ಬಿಟ್ಟು ಸರಿಯಾಗಿ ಫಿಲ್ಅಪ್ ಮಾಡ್ಬೇಕಾಗುತ್ತೆ. ಅಂದ್ರೆ ಅಲ್ಲಿ ದಾಖಲೆಗಳಲ್ಲಿ ಇದ್ದ ಹಾಗೆ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೇಕಾಗುತ್ತೆ ಸ್ನೇಹಿತರೆ. ಅದಾದ ನಂತರಲ್ಲಿ ಸಬ್ಮಿಟ್ ಮಾಡ್ತಿರಲ್ಲ, ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಯಾವುದೇ ತಿದ್ದುಪಡಿ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಇರುವುದಿಲ್ಲ. ಅದಕ್ಕೋಸ್ಕರ ಒಂದ್ಸಾರಿ ನೀವು ಖಾತರಿಪಡಿಸ್ಕೊಂಡ್ಬಿಟ್ಟು ಮುಂದಿನ ಪ್ರೊಸೆಸ್ಗೆ ಹೋಗ್ಬೇಕಾಗತ್ತೆ ಸ್ನೇಹಿತರೆ. ಅದನಂತರದಲ್ಲಿ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ ಏನು ದಿನಾಂಕದ ಒಳಗಾಗಿ ಸೊ ನೀವು ಆದಷ್ಟು ಬೇಗ ಅಪ್ಲಿಕೇಶನ್ ತುಂಬಬೇಕಾಗತ್ತೆ. ಸೊ ಕೊನೆಯ ದಿನಾಂಕದವರೆಗೂ ಕಾಯಬೇಡಿ. ಅದಾದ ನಂತರದಲ್ಲಿ ಅಪ್ಲಿಕೇಶನ್ ತುಂಬಿದ ನಂತರ ಸೊ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ ನಾವಾಗ್ಲೆ. ಯಾಕಂದ್ರೆ ಸೊ ಮೂಲ ದಾಖಲೆಗಳ ಪರಿಶೀಲನೆ ಏನು ನಿಮ್ ಕರೀತಾರಲ್ಲ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಂದರ್ಭದಲ್ಲಿ ನೀವು ಹಾಕಿದಂತ ಅರ್ಜಿಯನ್ನು ಕೂಡ ಕಡ್ಡಾಯವಾಗಿ ನೀವು ಅಲ್ಲಿ ನೀಡಬೇಕಾಗತ್ತೆ ಸ್ನೇಹಿತರೆ. ಸೊ ಇನ್ನು ಈ ಹುದ್ದೆಗೆ ಬೇಕಾದಂತ ಶೈಕ್ಷಣಿಕ ವಿದ್ಯಾರ್ಹತೆ ಈ ರೀತಿಯಾಗಿದೆ. ಕನಿಷ್ಠ ಪದವಿ ಪೂರ್ವ ಶಿಕ್ಷಣ ಅಂದ್ರೆ PUC ಪಾಸ್ ಆಗಿರಬಹುದು ಅಥವಾ ಸೆಂಟ್ರಲ್ ಗೌರ್ಮೆಂಟ್ದಲ್ಲಿ 12th ಪಾಸ್ ಆಗಿದ್ದು ಅಥವಾ CBSE ICSE ಇವುಗಳಲ್ಲಿ ವಿಜ್ಞಾನ ವಿಷಯವನ್ನು ಪಡ್ಕೊಂಡಿರ್ಬೇಕು. ಅಂದರೆ ಸೈನ್ಸ್ದವರು ಇದು ಅಪ್ಲಿಕೇಶನ್ ಹಾಕ್ಬಹುದು. ಗಣಿತ ವಿಷಯದಲ್ಲಿ 60ಕ್ಕಿಂತ ಕಡಿಮೆ ಪರ್ಸೆಂಟೇಜ್ ಇರಬಾರ್ದು ಸ್ನೇಹಿತರೆ. ಸೊ ಅದರ ಜೊತೆಗೆ ನೀವು ಉತ್ತೀರ್ಣರಾಗಿರಬೇಕು ಅಥವಾ ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿತವಾದ ಯಾವುದೇ ವಿಶ್ವವಿದ್ಯಾನಿಲಯದಲ್ಲಿ BE ಸ್ಪೆಷಲಿ ಸಿವಿಲ್ ಅಲ್ಲಿ ಅಥವಾ BTECH
ಸಿವಿಲ್ ಅಲ್ಲಿ ಅಥವಾ ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮೊದಲ್ಲಿ ಉತ್ತೀರ್ಣರಾಗಿದ್ರು ಕೂಡ ಅರ್ಜಿಯನ್ನ ಹಾಕ್ಬೋದು ಸ್ನೇಹಿತರೆ. ಅಥವಾ ಕರ್ನಾಟಕ ರಾಜ್ಯ ಸರ್ಕಾರದ ವೃತ್ತಿ ಶಿಕ್ಷಣ ಇಲಾಖೆ ನಡೆಸುವಂತಹ ಲ್ಯಾಂಡ್ ಅಂಡ್ ಸಿಟಿ ಸರ್ವೆಯಲ್ಲಿ ಕೂಡ ಪದವಿ ಪೂರ್ವ ಡಿಪ್ಲೊಮೊ ಮಾಡಿದ್ರು ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು. ಅಥವಾ ಕರ್ನಾಟಕ ಸರ್ಕಾರದ ಉದ್ಯೋಗ ಹಾಗೂ ತರಬೇತಿ ಇಲಾಖೆ ನಡೆಸುವಂತ ITI ಇನ್ ಸರ್ವೆ ಟ್ರೇಡ್ ನಲ್ಲಿ ಕೂಡ ಉತ್ತೀರ್ಣರಾಗಿದ್ರು ಕೂಡ ಅಪ್ಲಿಕೇಶನ್ ಅನ್ನು ಹಾಕ್ಬಹುದು. ಅಥವಾ ರಾಜ್ಯ ಸರ್ಕಾರದ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿ ಸೊ ನೀವು ಸೇವೆಯನ್ನು ಸಲ್ಲಿಸಿದ್ರೆ ಅಂದ್ರೆ 10 ವರ್ಷಗಳ ನಿಮ್ದು ಸೇವಾ ಒಂದು ಅನುಭವ ಇದ್ರೂ ಕೂಡ ನೀವು ಇದನ್ನ ಅಪ್ಲಿಕೇಶನ್ ಹಾಕ್ಬಹುದು ಸ್ನೇಹಿತರೆ. ಇನ್ನು ಈ ಅರ್ಜಿಗೆ ನಿಗದಿಪಡಿಸಿರುವಂತಹ ವಯೋಮಿತಿ ಈ ರೀತಿಯಾಗಿದೆ, ಅಂದ್ರೆ ಏಜ್ ಲಿಮಿಟ್ ಈ ರೀತಿಯಾಗಿದೆ. ಕನಿಷ್ಠ ವಯಸ್ಸು 18 ವರ್ಷ ಆಗಿರ್ಬೇಕು. ಸೊ ಅದರ ಜೊತೆಗೆ ಗರಿಷ್ಠ ವಯೋಮಿತಿ ಬಂದ್ಬಿಟ್ಟು 65 ವರ್ಷ ಮೀರಬಾರದು ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ಏನಂದ್ರೆ ನೀವು ಅಪ್ಲಿಕೇಶನ್ ಸಂದರ್ಭದಲ್ಲಿ ಒಂದು ಏನು ಜನ್ಮ ದಿನಾಂಕವನ್ನ ನಾವು ತುಂಬೇಕಾಗುತ್ತೆ. ಅದರದ್ದು ಪ್ರೂಫ್ ಬಂದ್ಬಿಟ್ಟು SSLC ಸರ್ಟಿಫಿಕೇಟ್ಸು ಅಥವಾ ತತ್ಸಮಾನ ವಿದ್ಯಾರ್ಥಿ ಪ್ರಮಾಣ ಪತ್ರ ಅಥವಾ ವರ್ಗಾವಣೆ ಅಂದ್ರೆ TC ಸರ್ಟಿಫಿಕೇಟ್ಸ್ಗಳನ್ನ ಅವರು ದಾಖಲೆ ಅಂತ ತೆಗೆದುಕೊಳ್ತಾರೆ. ಇದನ್ನ ಹೊರತುಪಡಿಸಿ ಮತ್ತಾವುದೇ ದಾಖಲೆಗಳನ್ನು ನಿಮ್ದು ಜನ್ಮ ದಿನಾಂಕದ ದೃಢೀಕರಣ ಮಾಡೋದಿಲ್ಲ ಸ್ನೇಹಿತರೆ. ಈ ಜಿಲ್ಲಾವಾರು ಏನು ರಿಕ್ರೂಟ್ಮೆಂಟ್ ಇದೆಯಲ್ಲ, ಸೊ ಭೂಮಾಪಕರ ಸಂಖ್ಯೆ ಅಂದ್ರೆ ಎಷ್ಟೆಷ್ಟು ಒಂದ್ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ವೇಕೆನ್ಸಿಗಳಿವೆ ಅಂತ ಈ ರೀತಿಯಾಗಿವೆ ಸ್ನೇಹಿತರೆ. ಸಿಲೋಡಿ, ಬೆಂಗಳೂರು ನಗರ ಇಲ್ಲಿ ಇರುವಂತಹ ಹುದ್ದೆಗಳು 42, ಬೆಂಗಳೂರು ಗ್ರಾಮಾಂತರ 92, ಚಿಕ್ಕಬಳ್ಳಾಪುರ 34, ರಾಮನಗರ 100 ಹುದ್ದೆಗಳು, ಕೋಲಾರ 52 ಹುದ್ದೆಗಳು, ತುಮಕೂರು 138 ಹುದ್ದೆಗಳು, ಶಿವಮೊಗ್ಗ 45 ಹುದ್ದೆಗಳು, ದಾವಣಗೆರೆ 78 ಹುದ್ದೆಗಳು, ಚಿತ್ರದುರ್ಗ 70, ಮೈಸೂರು 41, ಚಾಮರಾಜನಗರ 14, ಮಂಡ್ಯ 110, ಹಾಸನ 120, ಕೊಡಗು 4, ಉಡುಪಿ 130, ದಕ್ಷಿಣ ಕನ್ನಡ 82. ಅದೇ ರೀತಿಯಾಗಿ ಇನ್ನುಳಿದ ಜಿಲ್ಲೆಗಳಲ್ಲಿರುವಂತಹ ಅಗತ್ಯವಿರುವಂತಹ ಭೂಮಾಪಕರ ಸಂಖ್ಯೆ ಈ ರೀತಿಯಾಗಿದೆ: ಚಿಕ್ಕಮಗಳೂರು 51, ಬೆಳಗಾವಿ 152, ಬಾಗಲಕೋಟೆಯಲ್ಲಿ 47, ವಿಜಯಪುರ 104, ಗದಗದಲ್ಲಿ 58, ಧಾರವಾಡ 20, ಉತ್ತರ ಕನ್ನಡ 60, ಹಾವೇರಿ 30, ಕಲಬುರಗಿ 96, ಬೀದರ 49, ರಾಯಚೂರು 138, ಕೊಪ್ಪಳ 49, ಯಾದಗಿರಿ 56, ಬಳ್ಳಾರಿ 10. ಒಟ್ಟು ಏನು 2072 ಏನು ಭೂಮಾಪಕರ ಸಂಖ್ಯೆಯನ್ನ ಇಲ್ಲಿ ನೀಡಿದ್ದಾರೆ ಸ್ನೇಹಿತರೆ. ಇನ್ನು ಆಯ್ಕೆ ವಿಧಾನ ಬಂದ್ಬಿಟ್ಟು ಇಲ್ಲಿ 50 ಅಂಕಗಳಿಗೆ ಒಂದು ಬಹು ಆಯ್ಕೆ ಏನು ಅಂದ್ರೆ ಒಬ್ಜೆಕ್ಟಿವ್ ಟೈಪ್ ಕ್ವೆಶನ್ಸ್ ಗಳು ಇರುತ್ತೆ. ಸೊ ಇದು ಆನ್ಲೈನ್ ಟೆಸ್ಟ್ ಇರುತ್ತೆ ಸ್ನೇಹಿತರೆ, ಅಂದ್ರೆ OMR ಶೀಟ್ ಅಲ್ಲಿ ನೀವು ಫಿಲ್ ಮಾಡ್ಬೇಕಾಗುತ್ತೆ. ಸೊ ಇವುಗಳ ಆಧಾರದ ಮೇಲೆ ಅಂದ್ರೆ ನೀವು ಗಳಿಸಿದಂತ ಅಂಕಗಳ ಆಧಾರದ ಮೇಲೆ ಸೊ ನಿಮ್ನ ಆಯ್ಕೆ ಮಾಡಲಾಗುತ್ತೆ ಸ್ನೇಹಿತರೆ. ಸೊ ಇನ್ನ ಮೆರಿಟ್ ಪಟ್ಟಿ ಮಾಡ್ಬೇಕಿತ್ತಂದ್ರೆ ಅಭ್ಯರ್ಥಿಗಳು ಮೊದಲೇ ಒಂದು ಏನು ಸ್ಥಳವನ್ನ ಆಯ್ಕೆ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಅಂದ್ರೆ ಆ ಜಿಲ್ಲೆಯಲ್ಲಿ ಮಾತ್ರ ಅವರನ್ನ ಕನ್ಸಿಡರೇಷನ್ ಮಾಡ್ತಾರೆ, ಯಾವುದೇ ಬೇರೆ ಜಿಲ್ಲೆಯಲ್ಲಿ ಕನ್ಸಿಡರೇಷನ್ ಮಾಡೋದಿಲ್ಲ ಸ್ನೇಹಿತರೆ. ಇನ್ನು ಪರೀಕ್ಷಾ ವಿಧಾನ ಈ ರೀತಿಯಾಗಿದೆ. ಸೊ MCQs ಇರುತ್ತೆ ಅಂತ ಹೇಳಿದ್ವಲ್ಲ, ಸೊ ಅದು ಏನಿರುತ್ತೆ ಅಂದ್ರೆ SSLC ಲೆವೆಲ್ಗೆ ಇರುತ್ತೆ. ಪ್ರಶ್ನೆ ಪತ್ರಿಕೆ ಒಂದು, ಆಮೇಲೆ ಸಾಮಾನ್ಯ ಪತ್ರಿಕೆ, ಇದು 100 ಅಂಕದ ಇರುತ್ತೆ. ಸೊ ಈ 100 ಅಂಕದ ಪರೀಕ್ಷೆಗೆ 2 ಗಂಟೆ ಕಾಲಾವಕಾಶ ನೀಡಿರುತ್ತೆ ಸ್ನೇಹಿತರೆ. ಸೊ ಸಿಲೆಬಸ್ ಈ ರೀತಿಯಾಗಿದೆ. ಸೊ ಕರ್ನಾಟಕ ಹಾಗೂ ಭಾರತದ ಇತಿಹಾಸ, ರಾಜ್ಯಶಾಸ್ತ್ರ, ಸಾಮಾನ್ಯ ಜ್ಞಾನ ಹಾಗೂ ಇತ್ತೀಚಿನ ವಿದ್ಯಮಾನಗಳ ಅರಿವು, ಸಾಮಾನ್ಯ ವಿಜ್ಞಾನ, ದಿನನಿತ್ಯದ ಆಗುಹೋಗುಗಳು ಹಾಗೂ ಪ್ರಾಯೋಗಿಕ ಜ್ಞಾನದ ಕುರಿತಂತೆ ಪ್ರಶ್ನೆಗಳನ್ನು ಇಲ್ಲಿ ನಾವು ನೋಡಬಹುದು ಸ್ನೇಹಿತರೆ. ಸೊ ಇನ್ನು ಇವರು 2016ರಲ್ಲಿ ನಡೆಸಿದಂತಹ ಸೊ LC ಪರೀಕ್ಷೆ ಏನಿದೆ ಇಲ್ಲ, ಸೊ ಪತ್ರಿಕೆ 1, ಸೊ ಇದು ಕೂಡ ನಾವು ಆನ್ಲೈನ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಬಹುದು ಸ್ನೇಹಿತರೆ. ಇನ್ನು 2ನೇ ಪತ್ರಿಕೆ ಬಂದ್ಬಿಟ್ಟು ನಿರ್ದಿಷ್ಟ ಪತ್ರಿಕೆ ಇರುತ್ತೆ, ಇದ್ದದ ಅಂಕಗಳು ಬಂದ್ಬಿಟ್ಟು 100 ಅಂಕಗಳು. ಇಲ್ಲಿ ಕೂಡ ಏನು 2 ಗಂಟೆಗಳ ಕಾಲಾವಕಾಶನ ನೀಡಿರುತ್ತಾರೆ ಸ್ನೇಹಿತರೆ. ಸೊ ಈ 2 ಪರೀಕ್ಷೆಯಲ್ಲಿ ಪಾಸ್ ಆದಂತಹ ಅಭ್ಯರ್ಥಿಗಳಿಗೆ
ತರಬೇತಿಯನ್ನ ನೀಡಲಾಗುತ್ತೆ ಸ್ನೇಹಿತರೆ. ಇನ್ನು ತರಬೇತಿಗೆ ಶುಲ್ಕ ಇರುತ್ತೆ, 5,000 ತರಬೇತಿ ಶುಲ್ಕ ಇರುತ್ತೆ. ಸೊ ಈ ತರಬೇತಿ ಶುಲ್ಕವನ್ನ ನಾವು ಪಾವತಿಸಿಬಿಟ್ಟು ಸೊ ಈ ತರಬೇತಿಯನ್ನ ಪಡೆದುಕೋಬೇಕಾಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನಾವು ಸ್ವಂತ ಖರ್ಚಿನಲ್ಲಿ ನಾವು ಈ ತರಬೇತಿಯನ್ನ ಪಡ್ಕೊಳ್ಬೇಕು. ಸೊ ಈ 3 ತಿಂಗಳ ಭೂಮಾಪಕ ವೃತ್ತಿ ಏನು ತರಬೇತಿ ಇರುತ್ತಲ್ಲ, ಸೊ ಈ ತರಬೇತಿಯ ಪೂರ್ಣಗೊಂಡ ನಂತರದಲ್ಲಿ ಒಂದು ಪರೀಕ್ಷೆಯನ್ನ ನಡೆಸ್ತಾರೆ. ಸೊ ಆ ಪರೀಕ್ಷೆಯನ್ನ ನಾವು ಕಡ್ಡಾಯವಾಗಿ ಪಾಸ್ ಆಗ್ಲೇಬೇಕು ಸ್ನೇಹಿತರೆ. ಅದಾದ ನಂತರದಲ್ಲಿ ಪರಿಶೀಲನಾ ಸಮಯದಲ್ಲಿ ನೀವೇನ್ ಮಾಡ್ಬೇಕಾಗತ್ತಂತಂದ್ರೆ, ಹುದ್ದೆಗೆ ನಿಗದಿಪಡಿಸಿದಂತ ವಿದ್ಯಾರ್ಥಿಗೆ ನೀಡಿದಂತ ಎಲ್ಲಾ ಮಾಹಿತಿಗಳನ್ನ ಏನು ಮೂಲ ಅಂಕಪಟ್ಟಿಗಳನ್ನ ನೀವಿಲ್ಲಿ ತೋರಿಸ್ಬೇಕು. ಅದ್ರ ಜೊತೆಗೆ ನೀವು ಜನ್ಮ ದಿನಾಂಕವನ್ನ ನಮೂದಿಸಿರುವ ಅಂದ್ರೆ SSLC ಅಥವಾ ತತ್ಸಮಾನ ಪರೀಕ್ಷೆಯ ಪ್ರಮಾಣ ಪತ್ರ ಅಥವಾ TC ಇಲ್ಲಿ ಕೂಡ ನೀವು ತೋರಿಸ್ಬೇಕಾಗತ್ತೆ ಸ್ನೇಹಿತರೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಬಂದ್ಬಿಟ್ಟು ಫೆಬ್ರವರಿ ಅಥವಾ ಮಾರ್ಚ್ 2020 ಕೊನೆ ವಾರದಲ್ಲಿ ಸೊ ನಡೆಸಬಹುದು ಸ್ನೇಹಿತರೆ. ಸೊ ಇದನ್ನ ನಾವು ಏನ್ ಮಾಡ್ಬೇಕಂದ್ರೆ landrecords.karnataka.government.in/recruitment ರಲ್ಲಿ ಹೋಗ್ಬಿಟ್ಟು ಸೊ ನಾವು ಚೆಕ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಅದ್ರ ಜೊತೆಯಾಗಿ ಸೊ ಈ ನ್ಯೂಸ್ ಪೇಪರ್ಸ್ಗಳಲ್ಲಿ 15 ದಿನಗಳ ಮುಂಚಿತವಾಗಿ ಸೊ ಅವರು ಪ್ರಕಟಣೆಯನ್ನ ನೀಡ್ತಾರೆ ಸ್ನೇಹಿತರೆ. ಸೊ 21/1/2020 5:00 PM ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬಹುದು ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲಿಕೇಶನ್ ಅನ್ನ ಹಾಕಿ ಅಂದ್ರೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಸ್ನೇಹಿತರೆ, ಇದು ಈ ಕಂದಾಯ ಇಲಾಖೆಯಲ್ಲಿ ಕರೆದಂತ ಹುದ್ದೆಗೆ ಬೇಕಾದಂತ ಡಿಟೇಲ್ ಆದ ಮಾಹಿತಿ. ಸೊ ಈ ಮಾಹಿತಿ ನಿಮಗಿನ್ನೂ ಅರ್ಥ ಆಗಿಲ್ಲ ಅಂದ್ರೆ ಇನ್ನೂ 1-2 ಸಾರಿ ಕೇಳ್ಬಿಟ್ಟು ಖಚಿತಪಡಿಸ್ಕೊಂಡ್ಬಿಟ್ಟು ಅರ್ಹರಾಗಿದ್ರೆ ಅಪ್ಲಿಕೇಶನ್ ಅನ್ನ ಹಾಕಿ, ಅಥವಾ ನೀವು ಮತ್ತೆ ಯಾರಾದ್ರೂ ಅರ್ಹರಾಗಿದ್ದಾರೆ ಅಂತ ನಿಮ್ಗೆ ತಿಳಿದು ಬಂದ್ರೆ ಅವ್ರಿಗೂ ಕೂಡ ಈ ವಿಡಿಯೋನ ಫಾರ್ವರ್ಡ್ ಮಾಡಿ ಅವ್ರಿಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸಹಾಯ ಮಾಡಿ. ಥ್ಯಾಂಕ್ ಯು.